ಮತ್ತೊಂದು ಗೌರವ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಬಿಎಸ್ ಯೆದಿಯೂರಪ್ಪ ಅವರಿಗೆ ಮತ್ತೊಮ್ಮೆ ವರಿಷ್ಠರು ಮಣೆಯನ್ನ ಹಾಕಿದ್ದಾರೆ ಬಿಎಸ್ ಯೆದಿಯೂರಪ್ಪ ಅವರಿಗೆ ಈಗ ಕೇಂದ್ರ ವರಿಷ್ಠರು ಮತ್ತೊಂದು ಗೌರವದ ಒಂದು ನೇಮಕಾತಿಯನ್ನ ಮಾಡಿದೆ ಆ ನೇಮಕಾತಿ ಏನಪ್ಪ ಅಂತ ಹೇಳಿದ್ರೆ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಅವರನ್ನು ನೇಮಕ ಮಾಡಲಾಗಿದ್ದು ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗದ ಏರ್ಪೋರ್ಟ್ ಉದ್ಘಾಟನೆಯ ಸಂದರ್ಭದಲ್ಲೂ ಅವರನ್ನು ಹಾಡಿ ಹೊಗಳಿದ್ರು ವೇದಿಕೆಯಲ್ಲೇ ಅವರನ್ನು ಹೊಗಳಿದ್ರು ಬಿಎಸ್ವೈ ಕಡೆಗಣನೆ ಅಂತ ಹೇಳಿ ಈಗಾಗಲೇ ವಿಪಕ್ಷಗಳು ಆರೋಪ ಮಾಡ್ತಿದ್ದಿಲ್ಲ ಅದಕ್ಕೆ ತಿರುಗೇಟನ್ನ ನೀಡಲಾಗಿದೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಬಿಎಸ್ವೈ ಅವರನ್ನು ನೇಮಕ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಈಗ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಅವರನ್ನು ನೇಮಕ ಮಾಡೋದರ ಮೂಲಕ ಏನು ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ವಲ್ಲ ಬಿಎಸ್ವೈ ಅವರನ್ನು ಕಡೆಗಣನೆ ಮಾಡಿದ್ದಾರೆ ಅವರನ್ನು ಪದಚ್ಯುತಿಗೊಳಿಸಿದ್ರು ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು ಹೀಗೆ ನೂರಾರು ಮಾತುಗಳನ್ನು ಈಗಾಗಲೇ ಹೇಳ್ತಾರಲ್ಲ ಅವರು ಕಣ್ಣೀರು ಹಾಕಿದ್ದಾರೆ ವಿಧಾನಸೌಧದ ಸುತ್ತ ಕಣ್ಣೀರು ಹಾಕಿದ್ರು ಹೀಗೆ ಸಾಕಷ್ಟು ಮಾತುಗಳನ್ನು ಈಗಾಗಲೇ ವಿಪಕ್ಷದವರು ಹೇಳ್ತಿದ್ದಾರೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಇಷ್ಟು ದಿನ ಯಾವುದೇ ರೀತಿಯಲ್ಲಿ ಬಿಎಸ್ವೈ ಹೊಗಳಿದವರು ಈಗ ಹೊಗಳ್ತಿದ್ದಾರೆ ಅಂತ ಹೇಳಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಮತ್ತೊಂದು ಗೌರವವನ್ನು ಕೊಡುವಂತಹ ನಿಟ್ಟಿನಲ್ಲಿ ಈಗ ಕೇಂದ್ರ ಚಿಂತನೆಯನ್ನ ಮಾಡಿದೆ ವರಿಷ್ಠರು ಚಿಂತನೆಯನ್ನ ಮಾಡಿದ್ದಾರೆ ಅಂತ ಈಗಾಗಲೇ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ ರಾಜ್ಯ ಬಿಜೆಪಿ ಪ್ರಚಾರ ಸಮಿತಿಯ ಅಧ್ಯಕ್ಷ ಹುದ್ದೆಯನ್ನು ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ डीटेल्स पॉलिटिकल ब्यूरो हेड आगे चिदानंद पटेल नेर संपर्क जॉइन आगे चिदानंद पटेल विपक्ष आरोप प्रतिदिन बीएसवै कड़गणने पदच्युति कण्णीरु हाकिस्तिद्दारे अंत कड़े होदल्लू कूड बीएसवै वर्चस्सु हेगिदे अन्नोदु प्रतियोब्ब कार्यकर्तनु निन्ने कार्यक्रमदल्लू कूड वरिष्ठरिगे गोत्तागिदे सो अदर प्रयोजन पडेयोदक्के मत्ते ईग ई ओंदु हुद्देय ನೇಮಕಾತಿಯನ್ನು ಮಾಡುವಂತಹ ಸಾಧ್ಯತೆ ಇದೆಯಾ ಹೇಗೆ ನವಿತಾ ಜೈನ್ ಮಹತ್ತರ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕದ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯನ್ನು ಗೆಲ್ಲಲೇಬೇಕೆಂದು ಹೇಳಿ ಆಟಕ್ಕೆ ಬಿದ್ದಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರುಗಳು ಇಲ್ಲಿ ಮತ್ತೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರನ್ನ ಮುಖವನ್ನು ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸಬೇಕಂತ ತೀರ್ಮಾನ ಮಾಡಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪರವ್ರನ್ನ ಕಣ್ಣೀರು ಹಾಕಿಸಿ ರಾಜೀನಾಮೆ ಕೊಡಿಸಿದ್ರು ಅನ್ನೋ ಮುಖಾಂತರ ಎಲ್ಲೊಂದ್ ಕಡೆ ವೀರಶೈವ ಲಿಂಗಾಯತ ಮತಗಳು ಚದುರಿ ಹೋಗುತ್ತೆ ಎಂಬ ಆತಂಕ ಕೂಡ ಎದುರಾಗಿರುವಂತಹ ಇಂತಹ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರನ್ನ ಕೇವಲ ನಾವು ಅವರ ಮುಖ ಇಟ್ಕೊಂಡು ಹೋಗ್ಬಾರ್ದು ಅವ್ರಿಗೊಂದು ಪದವಿಯನ್ನು ಕೊಡಬೇಕು ಒಂದು ಅಧ್ಯಕ್ಷ ಹುದ್ದೆಯನ್ನು ಕೊಡಬೇಕಂತ ತೀರ್ಮಾನ ಮಾಡುವಂಥದ್ದು ಇದರ ಭಾಗವಾಗಿ ಚುನಾವಣೆ ನಿಮಿತ್ತ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ಕೊಡ್ಲಿಕ್ಕೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರು ಚಿಂತನೆ ಮಾಡುವಂಥದ್ದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ಕೊಡುವ ಮುಖಾಂತರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಚುನಾವಣಾ ಪ್ರಚಾರ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಆ ಮುಖಾಂತರ ವೀರಶೈವ ಲಿಂಗಾಯತ ಮತಗಳನ್ನು ಕೂಡ ಚದುರಿ ಹೋಗದಂತೆ ಮಾಡಬಹುದು ಅನ್ನೋದು ಮತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಓಲೈಕೆ ಮಾಡಿದಂತಾಗುತ್ತೆ ಮತ್ತು ಯಾವುದೇ ರೀತಿಯ ಏನು ಚುನಾವಣೆ ಸಂದರ್ಭದಲ್ಲಿ ಎಡರುತೊಡರು ಆಗಲ್ಲ ಎಂಬ ಲೆಕ್ಕಾಚಾರ ಯಾಕಂತ ಹೇಳಿದ್ರೆ ಸರ್ಕಾರಿ ನೌಕರರ ಮುಷ್ಕರದ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರ ಹೆಸರು ಕೂಡ ಕೇಳಿ ಬಂದಿರುವಂತದ್ದು ಮತ್ತೊಂದು ಕಡೆ ಯಡಿಯೂರಪ್ಪನವರ ಕಡೆಗಣಿಸಿದಂತೆ ರಾಜ್ಯ ಬಿಜೆಪಿಗೆ ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ಹೊಡೆತ ಬೀಳ್ತೆಂಬ ಏನು ಆತಂಕ ಎದುರಾಗಿರುವಂತದ್ದು ಇದೇ ಕಾರಣಕ್ಕಾಗಿ ಯಡಿಯೂರಪ್ಪನವರಿಗೆ ಮಣೆ ಹಾಕುವ ಕಾರಣಕ್ಕಾಗಿ ಅವ್ರನ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆಗೆ ಪರಿಗಣಿಸಲಿಕ್ಕೆ ಎಲ್ಲಾ ರೀತಿ ತಯಾರಿ ಮಾಡುವಂತದ್ದು ಸದ್ಯದಲ್ಲೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರನ್ನ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡೋದು ಬಹುತೇಕ ನಿಚ್ಚಳವಾಗಿದೆ ನವಿತಾ ಜೈನ್ ಎಸ್ ಈಗ ಪಟೇಲ್ ಇಲ್ಲಿ ಎಂಬಿ ಪಾಟೀಲ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡೋದ್ರ ಮೂಲಕ ಒಂದಷ್ಟು ಲಿಂಗಾಯತ ಮತಗಳನ್ನ ತಮ್ಮ ಒಟ್ಟಿಗೆ ಹಾಕಿಕೊಳ್ಳುವಂತಹ ಪ್ರಯತ್ನ ಸೊ ಅದೇ ಲೆಕ್ಕಾಚಾರವು ಇಲ್ಲಿ ಕಾಣಿಸ್ತಾ ಇದೆಯಾ ಹೇಗೆ ಅಂತ ಹೇಳಿ ಇಲ್ಲ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಸಮೂಹದಲ್ಲಿ ಯಡಿಯೂರಪ್ಪನವ್ರನ್ನ ಎಲ್ಲ ಒಂದ್ ಕಡೆ ಅಧಿಕಾರದಿಂದ ಕೆಳಗಿಳಿಸಿದ್ರು ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಯಡಿಯೂರಪ್ಪನವ್ರನ್ನ ಕಣ್ಣೀರು ಹಾಕಿಸಿ ಕೆಳಗಿಳಿಸ್ತು ಅಂತ ಹೇಳಿ ಒಂದಷ್ಟು ಏನು ಬಿಜೆಪಿ ವಿರುದ್ಧ ಹರಿಹಾಯ್ತಿರುವಂತದ್ದು ಮತ್ತೊಂದು ಕಡೆ ಯಡಿಯೂರಪ್ಪನವರನ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆಯನ್ನ ಕೊಡೋದ್ರಿಂದ ಯಡಿಯೂರಪ್ಪನವರು ಕೂಡ ಮತ್ತಷ್ಟು ಉತ್ಸಾಹಭರಿತಾಗಿ ಇಡೀ ರಾಜ್ಯದಲ್ಲಿ ಕಾಲಿಗೆ ಚಕ್ರ ಕಟ್ಟಿದಂತೆ ತಿರುಗಾಡಿ ಪಕ್ಷ ಸಂಘಟನೆಯನ್ನು ಮಾಡ್ತಾರೆ ಮತ್ತೆ ಇದು ಚುನಾವಣೆಗೆ ಅನುಕೂಲ ಆಗುತ್ತೆ ಎಂಬುದು ಲೆಕ್ಕಾಚಾರ ಜೊತೆಗೆ ಯಡಿಯೂರಪ್ಪನವರೇ ಸದ್ಯಕ್ಕೆ ಭಾರತೀಯ ಜನತಾ ಪಕ್ಷದ ಸದ್ಯದ ಅತಿದೊಡ್ಡ ನಾಯಕ ಅನ್ನೋದು ಮನಗಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರುಗಳು ಹಾಗಾಗಿ ಯಡಿಯೂರಪ್ಪನವರನ್ನ ಮುಂದಿಟ್ಕೊಂಡು ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆ ಅಂತ ಪ್ರಮುಖ ಹುದ್ದೆಯನ್ನು ಕೊಡುವ ಮುಖಾಂತರ ಅವರ ನೇತೃತ್ವದಲ್ಲಿ ಪರೋಕ್ಷವಾಗಿ ಚುನಾವಣೆ ಹೋಗುವಂಥದ್ದು ಮತ್ತು ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂಥದ್ದು ಅನ್ನುವುದು ಇವರ ಲೆಕ್ಕಾಚಾರ। ಇದರ ಭಾಗವಾಗಿ ಯಡಿಯೂರಪ್ಪನವರನ್ನು ಕೂಡ ಪರೋಕ್ಷವಾಗಿ ಮನವೊಲಿಕೆ ಮಾಡಿದಂತಾಗುತ್ತೆ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಮತಗಳು ಛಿದ್ರ ಆಗದಂತೆ ಮತ್ತು ಬಿಜೆಪಿ ಜೊತೆಗೆ ಹಿಡಿದಿಟ್ಟುಕೊಳ್ಳುವ ಒಂದು ತಂತ್ರದ ಭಾಗವಾಗಿ ಯಡಿಯೂರಪ್ಪನವರಿಗೆ ಈ ಒಂದು ಉದ್ದೇನ ಕೊಡುವ ಮುಖಾಂತರ ಮಣೆ ಹಾಕುವ ಮುಖಾಂತರ ಕೊನೆಗೂ ಕೂಡ ಹೈಕಮಾಂಡ್ಗೆ ಮನವರಿಕೆ ಆಗಿದೆ। ನಾವು ಬಿಎಸ್ಪಿ ಅವರನ್ನ ಏನಾದರೂ ಕಡೆಗಣನೆ ಮಾಡಿದ್ರೆ ಯಾವುದೇ ರೀತಿಯಲ್ಲೂ ನಮ್ಮ ತಂತ್ರವನ್ನ ನಮ್ಮ ಲೆಕ್ಕಾಚಾರದಲ್ಲಿ ನಾವು ಏನಿದ್ದೀವಿ ಅದನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಸೋ ಈಗ ಮತ್ತೊಮ್ಮೆ ಅವರನ್ನ ಮಣೆ ಹಾಕುವಂತ ಪ್ರಯತ್ನ ಹಾಗಾದ್ರೆ ನಡೀತಾ ಇದೆ ಅಂತ ಆಯ್ತು। ಖಂಡಿತವಾಗಿಯೂ ಯಾಕಂತ ಹೇಳಿದ್ರೆ ತಾವು ಗಮನಿಸಬಹುದು ಈಗ ರಾಜ್ಯದ ನಾಯಕರುಗಳು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮುಖ ಇಟ್ಕೊಂಡು ಈಗಾಗಲೇ ಚುನಾವಣೆ ಎದುರಿಸ್ತಿರುವಂತದ್ದು, ಆದ್ರೆ ರಾಜ್ಯಕ್ಕೆ ತನ್ನದೇ ಆದ ಒಂದು ಫೇಸ್ ಬೇಕಾಗಿರುತ್ತದೆ। ಸದ್ಯಕ್ಕೆ ಅಂತಹ ಫೇಸ್ ಇರ್ತಕ್ಕಂಥದ್ದು ಯಡಿಯೂರಪ್ಪನವ್ರಿಗೆ ಇರ್ತಕ್ಕಂಥದ್ದು। ಅವರು ಚುನಾವಣಾ ರಾಜಕೀಯದಿಂದ ನಾನು ದೂರ ನಿವೃತ್ತಿ ಹೊಂದಿದ್ರು ಕೂಡ ರಾಜ್ಯದಲ್ಲಿ ಇವತ್ತು ಕೂಡ ಭಾರತೀಯ ಜನತಾ ಪಕ್ಷದ ಪಾಲಿಗೆ ಅತಿ ದೊಡ್ಡ ನಾಯಕರು ಕೂಡ ಹೌದು, ಮಾಸ್ ಲೀಡರ್ ಕೂಡ ಹೌದು। ಹಾಗಾಗಿ ಯಡಿಯೂರಪ್ಪನವರಿಗೆ ಪ್ರಚಾರ ಸಮಿತಿಯ ಅಧ್ಯಕ್ಷ ಹುದ್ದೆ ಅಂತ ಮಹತ್ತರವಾದ ಜವಾಬ್ದಾರಿ ಕೊಡುವ ಮುಖಾಂತರ ಅವರನ್ನು ಚುನಾವಣೆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಮುಖಾಂತರ ವೀರಶೈವ ಲಿಂಗಾಯತ ಮತಬ್ಯಾಂಕವನ್ನ ಗಟ್ಟಿಗೊಳಿಸುವ ತಂತ್ರದ ಭಾಗವಾಗಿ ಇವ್ರನ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡಬೇಕಂತೇಳಿ ಈಗಾಗಲೇ ಹೈಕಮಾಂಡ್ ಗಂಭೀರ ಚಿಂತನೆಯನ್ನ ನಡೆಸಿರುವಂತದ್ದು ನವಿತಾ ಜೈನ್। ಈಗ ಬಿಎಸ್ವೈ ಅವರೀಗ ಹೋದಲ್ಲೆಲ್ಲ ಜನ ಕೇಳೋದು, ಕಾರ್ಯಕರ್ತರು ಕೇಳೋದು ಬಿಎಸ್ವೈ ಮಾತಾಡಲಿ। ನಿನ್ನೆ ಕೂಡ ಜೆಪಿ ನಡ್ಡಾ ಅವರ ಕಾರ್ಯಕ್ರಮದಲ್ಲೂ ಅದೇ ರೀತಿಯಾಗಿ ಆಯ್ತು। ಸೊ ಕೊನೆಗೂ ಈಗ ವರಿಷ್ಠರಿಗೆ ಮನವರಿಕೆ ಆಗಿದೆ। ಇಲ್ಲಿ ಮಾಸ್ ಲೀಡರ್ ಅಂತ ಹೇಳಿದ್ರೆ ಬಿಎಸ್ವೈ ಅವರನ್ನ ಕಡೆಗಣನೆ ಮಾಡಿದ್ರೆ ಉಳಿಗಾಲ ಇಲ್ಲ ಅನ್ನುವಂಥದ್ದು, ಈ ಮೂಲಕ ಪ್ರತಿಪಕ್ಷಗಳಿಗೂ ಒಂದು ರೀತಿಯ ಸಂದೇಶವನ್ನ ಕೊಡುವಂತಹ ಪ್ರಯತ್ನನ ಖಂಡಿತವಾಗಿ ಯಾಕಂತ ಹೇಳಿದ್ರೆ ರಾಜ್ಯ ಚುನಾವಣಾ ಉಸ್ತುವಾರಿಯಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಅಮಿತ್ ಶಾ ಮತ್ತು ಜೆಪಿ ನಡ್ಡರು ಒಂದು ವರದಿಯನ್ನು ಕೊಡ್ತಾರೆ। ಆ ವರದಿಯ ಪ್ರಕಾರ ಸದ್ಯಕ್ಕೆ ನಾವು ಕೇಂದ್ರದ ಎಷ್ಟೇ ನಾಯಕರುಗಳು ಬಂದು ರಾಜ್ಯದಲ್ಲಿ ಪ್ರಚಾರ ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ಯಾವ್ದಾದ್ರು ಪ್ರಮುಖವಾದ ಫೇಸ್ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ಬೇಕಾಗುತ್ತೆ। ಸದ್ಯಕ್ಕೆ ಯಡಿಯೂರಪ್ಪನವರು ಏನು ಪ್ರಶ್ನಾತೀತ ನಾಯಕ ಮತ್ತು ಮಾಸ್ ಲೀಡರ್, ಹಾಗಾಗಿ ನಾವು ಯಡಿಯೂರಪ್ಪನವ್ರನ್ನ ಮುಂದಿಟ್ಕೊಂಡೆ ನಾವು ಚುನಾವಣೆ ನಡೆಸಬೇಕು, ಆಗ ಮಾತ್ರ ನಮಗೆ ಒಂದಷ್ಟು ಗೈನ್ ಮಾಡ್ಲಿಕ್ಕೆ ಅವಕಾಶ ಆಗ್ತಿರ್ತಕ್ಕಂಥದ್ದು। ಈಗಾಗಲೇ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿರುವಂತದ್ದು ಮತ್ತು ಅವರು ಕಣ್ಣೀರಾಕಿ ತಮ್ಮ ರಾಜೀನಾಮೆಯನ್ನ ಪ್ರಕಟಿಸಿರುವಂತದ್ದು, ಇದು ಎಲ್ಲ ಒಂದ್ ಕಡೆ ವೀರಶೈವ ಲಿಂಗಾಯತ ಮತದಾರರಲ್ಲಿ ಎಲ್ಲ ಒಂದ್ ಕಡೆ ಬೇರೆ ರೀತಿಯ ಸಂದೇಶ ರವಾನೆ ಆಗಿರುವಂತದ್ದು। ಕಾಂಗ್ರೆಸ್ ಪಕ್ಷ ಇದನ್ನ ಅತಿ ದೊಡ್ಡ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡಿರುವಂತದ್ದು। ಹಾಗಾಗಿ ನಾವು ಯಡಿಯೂರಪ್ಪನವ್ರ ಮುಂದಿಟ್ಕೊಂಡೆ ಚುನಾವಣೆಗೆ ಹೋದ್ರೆ ಬಹಳಷ್ಟು ಅನುಕೂಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಹೈಕಮಾಂಡ್ನ ಪ್ರಮುಖ ನಾಯಕರಿಗೆ ವರದಿಯನ್ನು ಕೊಟ್ಟಿರುವಂತದ್ದು। ಇದರ ಭಾಗವಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರನ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆ ಇರ್ತಕ್ಕಂಥದ್ದು ಸದ್ಯಕ್ಕೆ ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆ, ಆ ಅಧ್ಯಕ್ಷ ಹುದ್ದೆಯನ್ನು ಕೊಡುವ ಮುಖಾಂತರ ಅವರನ್ನ ಇಡೀ ರಾಜ್ಯಾದ್ಯಂತ ಅವರ ಪ್ರಚಾರ ಮಾಡಿಸುವಂತದ್ದು ಮತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಒಂದ್ ಕಡೆ ಅವ್ರನ್ನ ಇಟ್ಕೊಂಡು ಚುನಾವಣೆ ಮಾಡೋದ್ರಿಂದ ಎಲ್ಲ ಒಂದ್ ಕಡೆ ಒಂದಷ್ಟು ಹೆಚ್ಚು ಸ್ಥಾನಗಳನ್ನ ಗೆಲ್ಬಹುದು ಮತ್ತು ವೀರಶೈವ ಲಿಂಗಾಯತ ಮತ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಳ್ಳಬಹುದೆಂಬುದು ಹೈಕಮಾಂಡ್ ಲೆಕ್ಕಾಚಾರ। ಈ ಲೆಕ್ಕಾಚಾರದ ಭಾಗವಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವ್ರನ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಹುದ್ದೆಗೆ ಕೂರಿಸಿ ಅವರ ಮುಖಾಂತರ ಚುನಾವಣೆಗೆ ಹೋಗುವ ತಂತ್ರದ ಭಾಗ ಅಂತಲೇ ಕೂಡ ಹೇಳಲಾಗ್ತಿದೆ ನವಿತಾ ಜೈನ್।